ಕೃಷಿ ಕಾಯ್ದೆ ವಿರೋಧಿ ಹೋರಾಟಕ್ಕೆ ಆರು ತಿಂಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಇಂದು ರೈತರು ಅವರಿರುವ ಸ್ಥಳದಲ್ಲೇ ಕಪ್ಪು ಬಾವುಟ ಹಾರಿಸಿ ಕರಾಳ ದಿನಾಚರಣೆಯನ್ನು ಆಚರಿಸಿದರು. ರೈತ ವಿರೋಧಿ ಕೃಷಿ ಕಾಯ್ದೆಗಳು, ಕೇಂದ್ರ ಸರ್ಕಾರ ತಂದಿರುವ ರೈತ ವಿರೋಧಿ ಕೃಷಿ ಕಾಯ್ದೆಗಳು, ಕೇಂದ್ರ ಸರ್ಕಾರ ತಂದ ಸಂಯುಕ್ತ ಕಿಸಾನ್ ಮೋರ್ಚಾ ರೈತ ಹೋರಾಟ ಸಮಿತಿ ಕೇಂದ್ರ ಸರ್ಕಾರ ತಂದಿರುವ ಮೂರು ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಮತ್ತು ಕನಿಷ್ಠ ಬೆಂಬಲ ಬೆಲೆಯನ್ನು ಶಾಸನಬದ್ಧಗೊಳಿಸಲು ಒತ್ತಾಯಿಸಿ ದೆಹಲಿ ಸಿಂಗ್ ಟಿಕ್ರಿ ಗಾಜಿಪುರ ಗಡಿಗಳಲ್ಲಿ ಕಳೆದ ನವೆಂಬರ್ 26ರಿಂದ ಚಳುವಳಿ ನಡೆಸಿದ್ದು ಇವತ್ತಿಗೆ ಆರು ತಿಂಗಳು ತುಂಬಿದೆ. ಕೇಂದ್ರ ಸರ್ಕಾರ ರೈತ ಮುಖಂಡರನ್ನು ಕರೆದು ಮಾತನಾಡಿಸುವ ಸೌಜನ್ಯ ಕೂಡ ತೋರಿಸುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ ರೈತರು ಸಾರ್ವಜನಿಕರು ಕರಾಳ ದಿನಾಚರಣೆ ಆಚರಣೆ ಮಾಡಲು ಕರೆ ನೀಡಲಾಗಿತ್ತು. ದೇಶಾದ್ಯಂತ ಕೋವಿಡ್ ಇರುವ ಸಂದರ್ಭದಲ್ಲಿ ರೈತರನ್ನ ಜನರನ್ನ ಸೇರಿಸಿ ಜಿಲ್ಲಾಧಿಕಾರಿ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮಾಡಲು ಸಾಧ್ಯವಿಲ್ಲದ ಕಾರಣ ರೈತರು ಅವರವರ ಗ್ರಾಮಗಳಲ್ಲಿ ಮನೆಯ ಮುಂದೆ ಕಪ್ಪು ಬಾವುಟ ಹಾರಿಸುವುದರ ಮುಖಾಂತರ ಪ್ರತಿಭಟನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಎಂಎಸ್ಪಿ ಕನಿಷ್ಠ ಬೆಂಬಲ ಬೆಲೆ ಹಿಂದೆ ಇತ್ತು, ಈಗಲೂ ಇದೆ, ಮುಂದೆಯೂ ಇರುತ್ತದೆ ಎಂದು ಹೇಳುತ್ತದೆ. ಹಾಗಾದರೆ ಕರ್ನಾಟಕದಲ್ಲಿ ಬೆಳೆದಿರುವ ಭತ್ತ, ರಾಗಿ, ಜೋಳ, ಇತರೆ ಬೆಳೆಗಳು ಲಾಕ್ಡೌನ್ನಿಂದ ಕೇಳುವವರೇ ಇಲ್ಲದಂತಾಗಿದೆ. ಇಂತಹ ಸಂದರ್ಭದಲ್ಲಿಯೂ ಸಹ ಯಾಕೆ ಎಂಎಸ್ಪಿ ಬೆಲೆಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಖರೀದಿ ಮಾಡುತ್ತಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಅಲ್ಲದೆ ಹೂವು, ಹಣ್ಣು, ತರಕಾರಿ, ರೇಷ್ಮೆ, ಇತರ ಬೆಳೆಗಳು ಜಮೀನಿನಲ್ಲೇ ಕೊಳೆತು ನಾಶವಾಗಿದೆ. ಈ ಲಾಕ್ಡೌನ್ ಸಂದರ್ಭದಲ್ಲಿ ಅಂಕಿಅಂಶಗಳ ಪ್ರಕಾರ ಈ ಬೆಳೆಗಳು 100%ಗೆ 25 ಮಾತ್ರ ಮಾರಾಟವಾಗಿದೆ. ಆದರೂ ಸರ್ಕಾರ ಎಕರೆಗೆ 4,000 ರೂಪಾಯಿ ಪರಿಹಾರ ಘೋಷಣೆ ಮಾಡಿರುವುದು ರೈತರಿಗೆ ಅವಮಾನ ಮಾಡಿದೆ. ಇದು ಕೋವಿಡ್ ಸಂದರ್ಭದಲ್ಲಿ ಅದಾನಿ ಅಂಬಾನಿಗಳ ಆದಾಯ ಒಂದು ಗಂಟೆಗೆ 20 ಕೋಟಿ ರೂಪಾಯಿ ಹೆಚ್ಚಿಗೆ ಆಗಿದೆ. ಇನ್ನೊಂದು ಕಡೆ ಒಂದು ಗಂಟೆಗೆ 20,000 ಜನ ನಿರುದ್ಯೋಗಿಗಳಾಗ್ತಿದ್ದಾರೆ ಎಂದು ದೂರಿದ್ದಾರೆ. ಕೇಂದ್ರ ಸರ್ಕಾರ ಹಠಮಾರಿ ಧೋರಣೆ ಅನುಸರಿಸಿದ ಪರಿಣಾಮ ಕಳೆದ ವರ್ಷ ನಡೆದ 5 ರಾಜ್ಯ ಮತ್ತು ಇತ್ತೀಚೆಗೆ ನಡೆದ 5 ರಾಜ್ಯ ಚುನಾವಣೆಯಲ್ಲಿ ರೈತರು ಬುದ್ಧಿ ಕಲಿಸಿದ್ದಾರೆ. ಇನ್ನಾದರೂ ಬುದ್ಧಿ ಕಲಿತು ಹೆಚ್ಚಿಟ್ಟುಕೊಂಡು ಚಳವಳಿ ನಡೆಸುತ್ತಿರುವ ರೈತ ಮುಖಂಡರ ಜೊತೆ ಮಾತುಕತೆ ನಡೆಸಿ ಕಾಯ್ದೆಗಳನ್ನು ವಾಪಸ್ ಪಡೆದು ಬೆಂಬಲ ಬೆಲೆ ನೀತಿಯನ್ನ ಶಾಸನಬದ್ಧಗೊಳಿಸಬೇಕೆಂದು ಒತ್ತಾಯಿಸಿದರು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷ ಎಚ್ಆರ್ ಬಸವರಾಜಪ್ಪ ನೇತೃತ್ವದಲ್ಲಿ ಭದ್ರಾವತಿ ತಾಲೂಕಿನ ಹನುಮಂತಾಪುರ ಗ್ರಾಮದಲ್ಲಿ ಚಳವಳಿ ನಡೆಸಲಾಯಿತು. ಚಳವಳಿಯಲ್ಲಿ ರೈತ ಮುಖಂಡರಾದ ಟಿಎಂ ಚಂದ್ರಪ್ಪ, ಎಂ ಪರಮಶಿವಯ್ಯ, ಎಚ್ಎನ್ ರುದ್ರಪ್ಪ, ಎಚ್ಎನ್ ನಾಗರಾಜಪ್ಪ, ಮಂಜಪ್ಪ, ಲೋಕೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ರೈತ ವಿರೋಧಿ ಕೃಷಿ ಕಾಯ್ದೆಗಳು, ಬೆಂಬಲ ಬೆಲೆ ಶಾಸನಬದ್ಧ, ಬೆಂಬಲ ಬೆಲೆ, ಬೆಂಬಲ ಬೆಲೆ, ಬೆಂಬಲ ಬೆಲೆ. ರೈತ ಮೇ 26ನೇ ತಾರೀಕಿಗೆ 6 ತಿಂಗಳಾಯಿತು ದೆಹಲಿ 3 ಗಡಿಗಳಲ್ಲಿ ಇವತ್ತು ಏನು ರೈತರು ಚಳವಳಿ ನಡೆಸ್ತಾ ಇದ್ದಾರೆ. 6 ತಿಂಗಳಿಂದನೂ ಕೂಡ ಅಲ್ಲೇ ಚಳವಳಿ ನಡೆಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಅವ್ರನ್ನ ಕರೆದು ಮಾತಾಡ್ಸಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿಲ್ಲ. ಆ ಕಾಯ್ದೆ ಬಗ್ಗೆನೂ ಕೂಡ ಚಕಾರ ವಹಿಸಿದೆ, ಅಷ್ಟು ನಿರ್ಲಕ್ಷ್ಯ ಧೋರಣೆ ಅನುಸರಿಸಿದೆ. ಆ ಹಿನ್ನೆಲೆಯಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ, ದೆಹಲಿಯ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆಯ ಹಿನ್ನೆಲೆಯಲ್ಲಿ ಭಾರತ ದೇಶದಾದ್ಯಂತ ಇವತ್ತು ಪ್ರತಿಭಟನೆ, ಕರಾಳ ದಿನಾಚರಣೆ, ಕಪ್ಪು ಬಾವುಟ ಪ್ರದರ್ಶನ ಮಾಡೋದ್ರ ಮುಖಾಂತರ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಇವತ್ತು ನಗರಗಳಲ್ಲಿ, ಶಿವಮೊಗ್ಗ, ಭದ್ರಾವತಿ ಅಂತ ನಗರಗಳಲ್ಲಿ ಜಿಲ್ಲಾಧಿಕಾರಿ, ತಹಸೀಲ್ದಾರ್ ಕಚೇರಿಗಳಲ್ಲಿ ಕೊರೋನಾ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಸಂದರ್ಭದಲ್ಲಿ ಅವರವರ ಹಳ್ಳಿಗಳಲ್ಲಿ, ಕೇರಿಗಳಲ್ಲಿ, ಬೀದಿಗಳಲ್ಲಿ ಮನೆ ಮೇಲೆ ಬಾವುಟ ಹಾರಿಸೋದ್ರ ಮುಖಾಂತರ, ಅವರವರ ವಾಹನಗಳ ಮೇಲೆ ಬಾವುಟ ಹಾರಿಸೋದ್ರ ಮುಖಾಂತರ ಈ ಚಳವಳಿಯನ್ನು ಮಾಡಬೇಕು ಅಂತ ಹೇಳಿ ಇವತ್ತು ತೀರ್ಮಾನದ ಹಿನ್ನೆಲೆಯಲ್ಲಿ ಇವತ್ತು ಭದ್ರಾವತಿ ತಾಲೂಕಿನ ಹನುಮಂತಾಪುರ ಗ್ರಾಮದಲ್ಲಿ ಕರಾಳ ದಿನಾಚರಣೆಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ತತ್ಕ್ಷಣ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು. ಈಗಲಾದ್ರೂ ಕೂಡ ಇವತ್ತು ಹಿಂದೆ ನಡೆದಂಥ 5 ಪಂಚರಾಜ್ಯ ಚುನಾವಣೆ, ಮೊನ್ನೆ ನಡೆದಂಥ 5 ಪಂಚರಾಜ್ಯ ಚುನಾವಣೆಯಲ್ಲಿ ಕೃಷಿ ಕಾಯ್ದೆಗಳ ಜಾರಿ ಮಾಡಿದ ಪರಿಣಾಮ ಇವತ್ತು ಸೋತಿದ್ದಾರೆ. ಕೇಂದ್ರ ಸರ್ಕಾರ ಈಗಲಾರೂ ಅರ್ಥ ಮಾಡಿಕೊಂಡು ಈ ಕಾಯ್ದೆಗಳನ್ನು ವಾಪಸ್ ತಗೊಳ್ಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೊಂದು ಜನರಲ್ಲಿ ವಿನಂತಿ, ಈ ಕೋವಿಡ್ ಅಂತಕ್ಕಂಥ ಮಹಾಮಾರಿ ಇವತ್ತು ಜನರನ್ನು ಬಲಿ ತಗೊಳ್ತಾ ಇದೆ, ಪ್ರಾಣವನ್ನು ಬಲಿ ತಗೊಳ್ತಾ ಇದೆ. ಆದ್ದರಿಂದ ಯಾರೂ ಕೂಡ ಮನೆಯಿಂದ ಹೊರಗೆ ಬರಬೇಡ್ರಿ. ಅನಾವಶ್ಯಕವಾಗಿ ರೈತ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ. ಇವತ್ತು ಭದ್ರಾವತಿ ತಾಲೂಕು ನಾಗಸಮುದ್ರ ಗ್ರಾಮದಲ್ಲಿ ಇವತ್ತು ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಅಂತಂದ್ರೆ ಇವತ್ತು ಇಲ್ಲಿಗೆ ದೆಹಲಿ ಗಡಿಭಾಗಗಳಿಂದ 3 ಗಡಿಭಾಗಗಳಲ್ಲಿ ಇವತ್ತು ರಾಷ್ಟ್ರೀಯ ನಾಯಕರ ಜೊತೆ ಇವತ್ತು ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಈ ರಾಜ್ಯದ ಮಂದಿ, ಇತರೆ ರಾಜ್ಯದ ರೈತರು ಸೇರಿ ಇವತ್ತು
ಇಲ್ಲಿಗೆ ಇವತ್ತಿಗೆ ಆರು ತಿಂಗಳಾಯ್ತು ಇವತ್ತು ಆರು ತಿಂಗಳಾದರೂ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇಲ್ಲ ಆದ್ದರಿಂದ ಇವತ್ತು ಇಡೀ ದೇಶದಂತ ಇಡೀ ಎಲ್ಲ ಪ್ರಗತಿ ಸಂಘಟನೆಗಳು ಪ್ರತಿಪಕ್ಷದ ನಾಯಕರುಗಳು ಎಲ್ಲರೂ ಸೇರಿ ಇವತ್ತು ಕರಾಳ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಆದರೆ ಇಷ್ಟೆಲ್ಲ ಮಾಡಿದ ಈ ಕೇಂದ್ರ ಸರ್ಕಾರ ಈ ಮಂಡುವಾದಕ್ಕೆ ನಿಂತಿದೆ ಯಾಕೆಂದ್ರೆ ಇದು ದಪ್ತವಾಗಲಿನ ಚರ್ಮ ಅನ್ನ ಕಾಣಿಸ್ತಿದೆ ಆದ್ರಿಂದ ಇವತ್ತು ರೈತರ ಕಡೆಗಣಿಸಿ ಇವತ್ತು ಈ ಸರ್ಕಾರಗಳು ಬಹಳ ಸರ್ಕಾರಗಳು ಇವತ್ತು ಮನೆ ಮನೆಗೆ ಮನೆ ಕಳಿಸಿದ್ದಾರೆ ಇವತ್ತೆಲ್ಲ ರೈತರು ರೈತರು ಯಾವ್ದು ವಿರೋಧ ಮಾಡ್ತಾ ಅಂತ ಸರ್ಕಾರಗಳು ಇವತ್ತು ಮನೆಗೆ ಹೋಗಿದ್ದಾವೆ ಇವತ್ತು ಈ ಸರ್ಕಾರನ ಮನೆಗೆ ಹೋಗೋದೇನು ಬಹಳ ದೂರ ಇಲ್ಲ ಇದೇ ರೈತರ ವಿರೋಧಿಗಳು ಏನಾದ್ರು ಎ ಪಿ ಎಂ ಸಿ ಕಾಯ್ದೆ ನೋಡ್ರಿ ಇವತ್ತು ಭೂ ಸುಧಾರಣೆ ಕಾಯ್ದೆ ರೈತರ ಭೂಮಿ ರೈತರ ಕೈಯಲ್ಲಿ ಇರಬೇಕು ಅಂತ ಹೇಳಿತ್ತು ರೈತರು ಮಾತ್ರ ಖರೀದಿ ಮಾಡಬೇಕು ಅಂತ ಇತ್ತು ಇವತ್ತು ಯಾರು ಬೇಕಾದ್ರೂ ಖರೀದಿ ಮಾಡಬಹುದು ಯಾರು ಬೇಕಾದ್ರೂ ಇವತ್ತು ಲಿಮಿಟೇಷನ್ ಇಲ್ಲ ಯಾವುದು ಇನ್ಕಮ್ ಹಾಗಾಗಿ ಇವತ್ತು ರೈತರು ಭೂಮಿ ಬಿಟ್ಟು ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳು ಆಮೇಲೆ ಬಂಡವಾಳಶಾಹಿಗಳ ಕೈಗೆ ಇವತ್ತು ಆ ಭೂಮಿ ಹೋಗ್ತಾ ಇದೆ ಇವತ್ತು ಬಡವರು ರೈತರು ಇವತ್ತು ಸಣ್ಣ ರೈತರು ಕೋಟ್ಗಟ್ಟಲೆ ವ್ಯಾಪಾರ ಆದಾಗ ಸಣ್ಣ ರೈತರು ಭೂಮಿಯನ್ನು ಕಳ್ಕೊಂಡು ಇವತ್ತು ಮಾರ್ಕೊಂಡು ಅವರ ಫ್ಯಾಕ್ಟರಿಯಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡಲಿಕ್ಕೆ ಸ್ಥಿತಿಗೆ ಬರುತ್ತೆ ಆದ್ರಿಂದ ಆ ಕೃಷಿ ಕಾಯ್ದೆ ವಾಪಸ್ ತಗೋಬೇಕು